ಆಮೇಲೆ ಪಾಪ ಇವರಿಗೆ ಇಂಟರಿಮ್ ಬೇಲ್ ಸಿಕ್ತಲ್ಲ ಗೌರವಾನ್ವಿತರಾದಂತಹ ಶಾಸಕರಿಗೆ ಸನ್ಮಾನಿತರಾದಂತಹ ಶಾಸಕರಿಗೆ ಕಳೆದ 6 ದಿನಗಳಿಂದ ಹಿರಿಯರು ನಾಪತ್ತೆಯಾಗಿದ್ರು ದಿಢೀರ್ ಅಂತ ಪ್ರತ್ಯಕ್ಷರಾಗಿದ್ದಾರೆ ಏ ನಾನೇನ್ರಿ ತಪ್ಪು ಮಾಡಿದ್ದೀನಿ ಕಮಾನೈಸೆ ಅಂದಿದ್ದಾರೆ 48 ಗಂಟೆಯೊಳಗೆ ಕೋರ್ಟ್ ಮುಂದೆ ಹಾಜರಾಗ್ತೀನಿ ಅಂದಿದ್ದಾರೆ ಶಾಸಕ ಮಾಡಾಳ್ ಸಾಹೇಬ್ರು ನಿಮಗೆ ಎರಡು ನಂಬರ್ ಕೊಟ್ಟಿದ್ದೀವಿ 0804647 0804647 0204 ನೀವು ಕರೆ ಮಾಡಿ ನಿಮ್ಮ ಜೊತೆಗೆ ಮಾತನಾಡುವ ಬಯಕೆ ನಮ್ಮದು ನಿಮಗೆ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ ಅಂತ ಅದಕ್ಕಿಂತ ಮುಂಚೆ ಬಿಫೋರ್ ಐ ಟಾಕ್ ಟು ಯು ನಾನು ಒಂದು 3 ನಿಮಿಷ ತಗೊಳ್ಬೋದೇನ್ರಿ ಥ್ಯಾಂಕ್ ಯು ವೆರಿ ಮಚ್ ನನಗೆ ನಮ್ಮ ಜನರ ಮೇಲೆ ಬಹಳ ಮರುಕ ಅಂತ ಅನ್ಸುತ್ತೆ ನಾನೇನು ಬಯಕ್ಕೆ ಹೋಗಲ್ಲ ಇವರಿಗೆ ಯಾರಿಗೂನು ಶಾಸಕರಿಗಂತೂ ನಾನು ಬಯೋದೇ ಇಲ್ಲ ಅಯ್ಯೋ ಪಾಪ ನಮಸ್ಕಾರ ಸರ್ ಉಂಡ್ರೆ ಚೆನ್ನಾಗಿದ್ದೀರೇ ಏನು ಮನೆಯಲ್ಲಿ ಹಲ್ವಾ ಗಿಲ್ವಾ ಮಾಡಿಸ್ತೀರಾ ಇವತ್ತು ಏನು ಕತೆ ಅಥವಾ ಏನಾದರೂ ಶಾವಿಗೆ ಪಾಯಸ ಮಾಡಿಸ್ತೀರಾ ಖೀರ್ ಮಾಡಿಸ್ತೀರಾ ಅಥವಾ ಕ್ಯಾರೆಟ್ ಹಲ್ವಾ ಏನಾದರೂ ಮಾಡಿಸ್ತೀರಾ ಅಥವಾ ಬೂದುಗುಂಬಳಕಾಯಿ ಏನಾದರೂ ಒಡೆದ್ಬಿಟ್ಟು ಹಲ್ವಾನ ಮಾಡಿಸ್ತೀರಾ ಏನು ಮಾಡಿಸ್ತೀರಾ ತಾವು ಇವತ್ತು ಅಥವಾ ಏನಾದರೂ ಬಾಡೂಟ ಗಿಡ್ಡೂಟ ಹಾಕಿಸ್ತೀರಾ ನಿಮ್ಮ ಕಾರ್ಯಕರ್ತರಿಗೆ ಪಾಪ ಹಾಕ್ಸ್ಬೇಕು ನೀವು ಅಯ್ಯೋ ಪಾಪ ಭಾಳ ದೊಡ್ಡ ಸಾಧನೆ ಮಾಡ್ಕೊಂಬಂದಿದ್ದೀರಿ ಹಿರಿಯರಿದ್ದೀರಿ ಗೌರವಾನ್ವಿತರಿದ್ದೀರಿ ಭಾಳ ದೊಡ್ಡವರಿದ್ದೀರಿ ಏನು ಉತ್ತುಂಗದಲ್ಲಿದ್ದೀರಿ ತಾವು ಏನು ಪಾಪ ತಮಗಿರುವ ಘನತೆ ಗೌರವ ಮರ್ಯಾದೆ ಏನು ಅಬ್ಬಾ ನಾನು ನಿಮಗೇನು ಯಾವ ಕಾರಣಕ್ಕೂ ಬೈಯಲ್ಲ ನಾನು ನಾಚಿಕೆ ಇಲ್ವಾ ಮಾನ ಮರ್ಯಾದೆ ಇಲ್ವಾ ಥೂ ಹಂಗೆಲ್ಲ ನಾನು ಹೇಳೋದೇ ಇಲ್ಲ ನೋ ಅತ್ಯಂತ ಗೌರವಯುತವಾಗಿ ನಾನು ಶಾಸಕರನ್ನ ಮಾತನಾಡಿಸ್ತಾ ಇದ್ದೀನಿ ಇವತ್ತು ಅವ್ರು ಭಾಳ ದೊಡ್ಡವ್ರು ಪಾಪ ಹಲವು ಸಲ ಆಯ್ಕೆ ಆಗಿ ಬಂದಂಥವ್ರು ಪಾಪ ಏನ್ರಿ ಹಂಗೆ ಮಾತಾಡ್ತೀರ ಅವ್ರ ಬಗ್ಗೆ ನೀವು ಗೊತ್ತಾಗಲ್ವಾ ನಿಮಗೆ ಅಂತ ನನ್ನನ್ನು ಕೇಳಿ ನೀವು ನಾನೇನಾದರೂ ಆ ಥರ ಮಾತಾಡಿದ್ರೆ ಅಂಥ ಹಿರಿಯರಾದಂಥ ಶಾಸಕರಿಗೆ ಎಂಥ ಅದ್ಧೂರಿಯಾದಂಥ ಸ್ವಾಗತ ಸಿಕ್ತು ಅಂತಂದರೆ ನಾನು ಕಣ್ಣಿನ ಮೇಲೆ ಒಂದು ಕನ್ನಡಕ ಹಾಕ್ಕೊಂಡಿದ್ರೂ ಸಾಲ್ತಾ ಇಲ್ಲ ನನಗೆ ಇದನ್ನು ನೋಡೋದಕ್ಕೆ ಸಂಭ್ರಮ ನನಗೆ ಬೇಸರ ದುಃಖ ಹತಾಶೆ ನಮ್ಮ ಜನರ ಮೇಲೆ ಮರುಕ ಎಲ್ಲ ಆಗ್ತಾ ಇದೆ ಬೇಸಿಕ್ ಏನು ಗೊತ್ತಾ ಮಾತಾಡ್ಬಿಡ್ತೀನಿ ಕೇಳಿ ಭ್ರಷ್ಟಾಚಾರ ಹ್ಯಾಸ್ ನಾಟ್ ಬಿಕಮ್ ಎನ್ ಇಶ್ಯೂ ಟುಡೇ ಅಟ್ ಆಲ್ ಭ್ರಷ್ಟಾಚಾರ ಮಾನವತ್ವದ ಮೇಲಿನ ದಾಳಿ ಅರ್ಥ ಮಾಡ್ಕೊಳ್ಳಿ ನನ್ನ ನಿಮ್ಮ ದುಡ್ಡು ಅಲ್ಲಿ 8 ಕೋಟಿ ಸಿಕ್ಕಿದ್ದು ನಾನು ಕಷ್ಟಪಟ್ಟು 12 ಅವರ್ 14 ಅವರ್ ದುಡಿದಂಥ ದುಡ್ಡಿನ ಭಾಗ ಅದರಲ್ಲಿ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ ಭಾಗ ಅಲ್ಲಿ ಯಾರೋ ಒಬ್ಬರು ಡೋಲು ಗೀಲು ನಗಾರಿ ಎಲ್ಲ ಬಾರಿಸ್ಕೊಂಡು ಡುಮ್ಮಟಕ ಡುಮ್ಮಟಕ ಅಂತ ಕುಣಿತಾ ಇದ್ರಲ್ಲ ಅಥವಾ ಯಾರೋ ಒಬ್ಬರು ಜೈ ನಮ್ಮ ಅಣ್ಣನಿಗೆ ಅಂತ ಇದ್ರಲ್ಲ ಆ ಮನುಷ್ಯ ಬೆಂಕಿಪಟ್ಟಣ ತಗೊಂಡು ಈ ಸರ್ಕಾರಕ್ಕೆ GST ಮೂಲಕ ಕಟ್ಟಿದ್ದಂಥ ದುಡ್ಡಿನ ಟ್ಯಾಕ್ಸು ಈ ಶಾಸಕರ ಮನೆಯಲ್ಲಿ 8 ಕೋಟಿ ಲೆಕ್ಕದಲ್ಲಿ ಸಿಕ್ಕಿರೋದು ಅರ್ಥ ಆಯ್ತಾ ಇಲ್ವಾ ಇಲ್ಲಿ ಮೋಸ ಆಗಿರೋದು KSDL-ಗಲ್ಲ ಮೋಸ ಆಗಿರೋದು ಅದು ಯಾರೋ ಲಂಚ ಕೊಟ್ರಲ್ಲ ಅವ್ರಿಗೆ ಮಾತ್ರ ಅಲ್ಲ ನನಗೆ ಸ್ವಾಮಿ ಆಮೇಲೆ ನಿಮಗೆ ನೀವು ಟಿ ವಿ ನೋಡ್ತಿದ್ರಲ್ಲ ನಿಮ್ಮ ಹೆಸರು ತಿಮ್ಮಣ್ಣನೋ ರಾಮಣ್ಣನೋ ಮುನಿಯಣ್ಣನೋ ಪಿಳ್ಮುನ್ ಶಾಮಪ್ಪನೋ ನಿಮ್ಮ ಹೆಸರು ಏನು ಬೇಕಾದರೂ ಆಗಿರಲಿ ರಮೇಶೋ ಸುರೇಶೋ ಗಿರೀಶೋ ಲೋಕೇಶೋ ಸತೀಶೋ ನಿಮ್ಮ ಹೆಸರು ಏನು ಬೇಕಾದರೂ ಆಗಿರಲಿ ನೀವು ಸಾವಿತ್ರಮ್ಮನೋ ಏನು ಸರೋಜಮ್ಮನೋ ಸುಶೀಲಮ್ಮನೋ ರಮ್ಯಾನೋ ನಿಮ್ಮ ಹೆಸರು 1000 ಆಗಿರಲಿ ರೀ ನಿಮಗೆ ಮೋಸ ಆಗಿರೋದು ಇಟ್ ಈಸ್ ಯುವರ್ ಮನಿ ಈ ಮನುಷ್ಯ ಬಂದು ಮಾತಾಡ್ತಾರಂತೆ 2 ಕ್ರಷರ್ ಇದೆ ನನ್ನ ಹತ್ರ ಒಟ್ಟು ಇದೆ ನನ್ನ ಹತ್ರ ಯಾರ್ಯಾರ್ದೋ ಮನೇಲಿ 1 ಕೋಟಿ ಸಿಗ್ತದೆ ನನ್ನ ಬೆಡ್ರೂಮಲ್ಲಿ 8 ಕೋಟಿ ಸಿಕ್ಕಿದ್ದಕ್ಕೆ ಏನು ಮಾಡ್ಕೊಳಕ್ಕಾಗ್ತದೆ ಅಂತ ಕೇಳ್ತಾರಂತೆ ನನಗೆ ಕಾಡುವ ಪ್ರಶ್ನೆ ಇದೆ ಜೈಲಿಗೆ ಹೋಗಿ ಬಂದವ್ರಿಗೆ ಅದ್ಧೂರಿ ಸ್ವಾಗತ ಸಿಕ್ಕು ಸೇಬಿನ ಹಾರ ಅವ್ರ ತಲೆ ಮೇಲೆಲ್ಲ ಹಾಕಬಹುದಾಗಂಥ ಈ ಸಂದರ್ಭದಲ್ಲಿ ಆಮೇಲೆ ಅದೇ ಸೇಬನ್ನು ತಗೊಂಡೋಗಿ ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಕುಡಿಯುವಾಗ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯುವಾಗ ನನಗಿದೇನು ಭಾಳ ದೊಡ್ಡದು ಅನಿಸ್ತಾ ಇಲ್ಲ ಐ ಆಮ್ ಪೇಂಟ್ ಟು ದಿ ಕೋರ್ ನಾನು ಏನು ಬೈಗೇಕೆಲ್ಲ ಹೋಗಲ್ಲಪ್ಪ ಅಯ್ಯೋ ಭಾಳ ದೊಡ್ಡ ಶಾಸಕರು ಅವ್ರಿಗೆ ಬೈತಾರೆ ಯಾರಾದರೂ ಛೇ ತೋತು ಮಾನಹಾನಿಕರ ಅಂತ ಏನೋ ಬಳಸ್ಕೊಂಡಿದ್ದಾರಂತೆ ಒಂದು ಕಡೆ ಪದವನ್ನು ಏನೋ ಹಂಗಂದ್ರೆ ನನಗೆ ಗೊತ್ತಿಲ್ಲಪ್ಪ ಅಮಾಯಕನ ನನಗೇನು ಗೊತ್ತು ಅದ್ರ ಬಗ್ಗೆ ಕೊಟ್ರೇಶ್ ಅಂತ ಎಲ್ಲಿಂದ ಕಾಲ್ ಮಾಡಿದ್ರಿ ಕೊಟ್ರೇಶ್ ಅವರೇ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲಿಂದ ಕಾಲ್ ಮಾಡಿದ್ರಿ ಸರ್ ಕೊಟ್ಟೂರಿಂದ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿಂದ ನಮಸ್ಕಾರ ಕೊಟ್ಟೂರು ಕೊಟ್ಟೂರೇಶ್ವರನ ಆಶೀರ್ವಾದ ಸಂಗಮೇಶ್ವರ ಅಂತ ನಮ್ಮ ಹಳ್ಳಿ ಸರ್ ಫ್ಯಾಂಟಾಸ್ಟಿಕ್ ಹೇಳಿ ಸಾಹೇಬ್ರೆ ಸರ್
ಈಗ ನಾನು ಅವ್ರದ್ ಏನ್ ಮಾಡಾಳದನಲ್ರಿ, ಈ ತರ ಮಾಡಿದ್ರಲ್ಲ ಇವ್ ನಮ್ಮ ಸರ್ಕಾರದ ತಪ್ಪು, ಭ್ರಷ್ಟಾಚಾರ ಸರ್ಕಾರ ಇವ್ರು ಯಾವನು ಭ್ರಷ್ಟಾಚಾರ ಮಾಡ್ದವ್ ಕೈಕಾಲ್ ಕಡಿಯೋದು ಬೇರೆ ಇದ್ರಲ್ಲಿ ಹೆಂಗ ಐತೆ ಹಂಗಾದ್ರೆ ಏನಾಗಲ್ಲ ಸರ್. ಒಳ್ಳೆಯದು ನಮ್ಮರ ಮೂರ್ತದಾರೆ ಅವ್ರಿಗೆ ಬೆಂಬಲ ಕೊಡ್ತಕ್ಕಂತ ಹೌದಲ್ ಸರ್. ಏನ್ ಗೊತ್ತ್ರಿ ನನಗೆ, ನನಗೆ ಬಹಳ ನನಗೆ ಕಣ್ಣಲ್ಲಿ ನೀರ್ ಬರ್ತದ್ರಿ. ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಡ್ಯಾನ್ಸ್ ಮಾಡ್ತಿದ್ದಾರೆ ಅಲ್ಲಿ, ಅಲ್ಲಿ ಚಿಕ್ಕ ಚಿಕ್ಕ ಊಟ ಮಾಡೋದಿಲ್ಲ ನಾವು ರೈತ ಹೊಲ್ದಾಗ ಕೆಲಸ ಮಾಡಿದ್ರ. ಈಗಿನ ಹೊಲ್ದಾಗಿದ್ದ ಬಂದಿವಿ ಸರ್, ಇದನ್ನ ನೋಡ್ಬಿಟ್ಟೆ ನಮಗೆ ಒಂಥರ ಮೂರ್ಖ ಮೂರ್ಖರು ಮಾಡ್ಬೇಕು, ಮೂರ್ಖರಿಗಿಂತ ಕಡಿಯಾದ ಸರ್. ಅಲ್ಲಿ ಸರ್ ಮೆರವಣಿಗೆ ಮಾಡ್ತಾರಲ್ಲ ಸರ್, ಇವರು ಏನ್ ಗಣಂದಾರಿ ಕೆಲಸ ಮಾಡಿದ್ದಾರೆ ಈ ಸೊಳೆ ಮಕ್ಳು ಅಂತ. ಎಂತ ಸೊಳೆ ಮಕ್ಳು ಅದಾರಲ್ಲ ಸರ್ ಇವರು. ಬಳಸೋದು ಬೇಡ, ಇಲ್ಲ ನಾವು ಇಲ್ಲ ಕೊಟ್ರೇಶ್ ತಪ್ಪು, ನಾವು ಕೆಟ್ಟ ಮಾತುಗಳನ್ನ ಬಳಸಬಾರದು, ತಪ್ಪು ತಪ್ಪು ಹಂಗೆಲ್ಲ ಮಾತಾಡಬಾರ್ದು ನಾವು.